ಸೊ ಅದು ನನಗೊಂದು ದೊಡ್ಡ ಕೊರಗೆ ಏನಂತಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಹಾಡಬೇಕಿತ್ತು, ಸೊ ಮಿಸ್ ಮಾಡ್ಕೊಂಡ್ವಿ. ಬಟ್ ಆ ನೆನಪು ಮಾತ್ರ ಯಾವತ್ತೂ ನಮಗೆ ಇಡೀ ನಮ್ಮ ಚಿತ್ರತಂಡಕ್ಕೆ ಮತ್ತು ಆ್ಯಸ್ ಎ ಕನ್ನಡಿಗರಾಗಿ ಕನ್ನಡ ಸಿನಿಮಾ ಪ್ರೇಕ್ಷಕರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅವ್ರು ಯಾವತ್ತೂ ಕೂಡ ಮನಸ್ಸಿಂದ ತೆಗೆಯುವಂಥ ಒಂದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವನೂ ಅಲ್ಲ ಅವ್ರದ್ದು. ಸೊ ಅದು ಟಾಕ್ ನಡೀತಾ ಇದೆ ಈಗ, ಆ ಸಾಂಗ್ನ ಶರಣ್ ಸರ್ಕಲ್ ಆಡಿಸ್ತಾ ಇದ್ದೀವಿ. ಸೊ ಒಂದು ಒಂದು ಪೆಪೆ ಸಾಂಗ್ ಅದು, ತುಂಬ ಮಜವಾಗಿರುತ್ತೆ. ಒಂದು ಲೋಕಲ್ ವರ್ಡ್ಸು ಮತ್ತು ಲಿರಿಕ್ಸ್ ಇದೆ, ಯೋಗರಾಜ್ ಭಟ್ ಸರ್ ಬರೆದಿರೋದು. ಸೊ ಅದು ಸಾಂಗ್ ಎಲ್ಲ ಕೇಳಿ ತುಂಬ ಖುಷಿಪಟ್ಟಿದ್ರು. ತುಂಬ ಹೇಳಿದ್ರೆ ತುಂಬ ಚೆನ್ನಾಗಿದೆ ಬಟ್ ಲಿರಿಕ್ಸು ತುಂಬ ಚೆನ್ನಾಗಿದೆ, ಇದು ಹಾಡ್ತೀನಿ ಅಂತ ಹೇಳಿದರು. ಮಿಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಒಂದು 15 to 20 days ಆಡಿಸ್ಬೇಕಿತ್ತು ನಾನು ಆ ಸಾಂಗ್ನ. ಸೊ ಹೇಳಿದರು ಸ್ವಲ್ಪ ಬ್ಯುಸಿ ಇದ್ದೀನಿ, ಮಾಡ್ತೀನಮ್ಮ ಹಾಡ್ತೀನಿ ಅಂತೆಲ್ಲ ಹೇಳಿದರು. ಸ್ಟುಡಿಯೋ ಎಲ್ಲ ಬುಕ್ ಮಾಡಿದ್ವಿ, ಅರ್ಜುನ್ ಸರ್ ಸ್ಟುಡಿಯೋನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಎಲ್ಲಾನು. ಸೊ ನಮ್ಮ ಅದು ನಮ್ಗೆ ಅದೃಷ್ಟ ಇಲ್ಲ ಅಂತ ಅನ್ಕೋತೀನಿ. ತುಂಬಾ ಇದೆ ಸರ್, ಯಾಕೆಂದರೆ ಈಗ ನನ್ನ ರೋ ಸಿನಿಮಾದಲ್ಲಿ, ಸೊ ಅಪ್ಪು ಸರ್ ಏನಂತಂದರೆ ಅವ್ರದ್ದು ಪ್ರತಿ ಇದರಲ್ಲೂ ಕೂಡ ಬೆಂಗಳೂರಿದ್ದಾಗ ರಾಜ್ಕುಮಾರ್ ಸರ್ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಸೊ ನಾವು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಗೆಸ್ಟಾಗಿ ಕರೆದಿದ್ವಿ. ಸೊ ಅವತ್ತಿನ ದಿನ ಎಲ್ಲರೂ ಸುದೀಪ್ ಸರ್ ಆಗ್ಬೋದು, ಪ್ರತಿಯೊಬ್ಬರು ಒಂದು ಇಡೀ ಚಿತ್ರತಂಡನೇ, ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ತಾರೆಗಳು ಅಲ್ಲಿದ್ದರು. ಸೊ ಅಪ್ಪು ಸರ್ ಕೂಡ, ರಾಘಣ್ಣ ಸರ್ ಎಲ್ಲ ಬಂದು ವಿಶ್ ಮಾಡಿ. ಸೊ ತುಂಬಾ ನಮಗೆ ಅವ್ರ ಸಪೋರ್ಟು, ಬ್ಲೆಸಿಂಗ್ಸು ಇತ್ತು. ಹಲವಾರು ವಿಚಾರಗಳಲ್ಲಿ ಅವ್ರ ನೆನಪುಗಳಿದೆ ಸರ್, ಇದೇ ಅಂತ ಪರ್ಟಿಕ್ಯುಲರ್ ಹೇಳೋಕೆ ಇಷ್ಟ ಗೊತ್ತಾಗ್ತಿಲ್ಲ, ಬಟ್ ಅದು ಇದೇ ಅಂತ ವಿಷಯ ಅಂತ ಹೇಳೋಕ್ಕಾಗಲ್ಲ.